ಶ್ರೀಕಣ್ಣ ಶ್ರವಣ ಬೆಳಗೊಳ ಶ್ರೀಕಣ್ಣ ನಗರದಲ್ಲಿ ಅಂಗನವಾಡಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾವು ಈಗ ನಿವೃತ್ತಿ ಆಗಿ 6 ವರ್ಷ ಆಯ್ತು. 6 ವರ್ಷದಿಂದ ನಮ್ಮ ಜೀವನ ಬೇಡವಾಗೈತೆ. ನಮಗೆ ಯಾರು ಇಲ್ಲ ನೋಡ್ಕೊಳ್ಳೋರು. ಬೀದಿಗಿಳಿದ್ರು 35 ವರ್ಷ ಕೆಲಸ ಮಾಡಿ ಒಂದು 50 ಪೈಸ ದುಡ್ಡಿಲ್ದಲೆ ಮನೆಗೆ ಬಂದು, ಹಂಗಾದ್ರೆ ಬೇರೆ ಎಲ್ಲರಿಗೂ ಇದೇ ಥರ ಮಾಡ್ತೀರಾ ನೀವು? ಈಗ ಬೇರೆಯವ್ರಿಗೆಲ್ಲ ಬೇಕಾದಷ್ಟು ಪೆನ್ಷನ್ನು ಅದು ಇದು, ಬರೀ 10 ವರ್ಷ ಕೆಲಸ ಮಾಡಿಬಿಟ್ಟವ್ರಿಗೂ ಅಷ್ಟೊಂದು ಪೆನ್ಷನ್ ಕೊಡ್ತೀರಾ ನಮಗೆ? ಅಟ್ಲೀಸ್ಟ್ ಒಂದು 5,000 ಏನಾದರೂ ನಮಗೆ ಪೆನ್ಷನ್ ಕೊಟ್ಟರೆ ನಮ್ಗೆ ಎಷ್ಟೋ ಅನುಕೂಲ ಆಯ್ತದೆ. ಎಷ್ಟೋ ಜನ ಬೀದಿಗಿಳಿದವ್ರೆ, ಎಷ್ಟೋ ಜನ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಟೌನ್ಗಳಲ್ಲಿ ಭಿಕ್ಷೆ ಎತ್ತದ್ ನೋಡಿದೀವಿ ನಾವು. ನಮಗೂ ಈಗ ಇರಕ್ಕೆ ನೆರಳು ಇಲ್ಲ, ಇರಕ್ಕೆ ಜಾಗನೂ ಇಲ್ಲ, ಆ ಮಟ್ಟದಲ್ಲಿ ಕಾಲ ಮಾಡ್ತಾ ಇದ್ದೀವಿ. ಇಲ್ಲ ಮತ್ತೆ ಇಡೀ ಗಂಟು ಸಮೇತ 50,000 ಇಡೀ ಗಂಟು ಪೂರ ಕೊಟ್ಟಿಲ್ಲ, ಬರೀ 45,000 ಬಂದಿರೋರು ಇದಾರೆ ಇಲ್ಲಿ. ಯಾಕಿಂತ ಅನ್ಯಾಯ ಆಯ್ತೈತೆ ನಮಗೆ? ಅಂಗನವಾಡಿ ಟೀಚರ್ಸ್ಗಳಿಗೆ 35 ವರ್ಷ 40 ವರ್ಷ ಕೆಲಸ ಮಾಡ್ಕೊಂಡು ಬಂದು ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದೀರಾ? ಸರ್ಕಾರದಲ್ಲಿ ಯಾವುದು ದುಡ್ಡು ಇಲ್ವಾ? ಎಲ್ಲ ಕೊಳತೋಗೈತಾ? ಬೇರೆ ಎಲ್ಲದಕ್ಕೂ ಬರೀ ನೀವು ರಾಜಕಾರಣಿಗಳು, ಬರೀ ಆ ಊರು ಸುತ್ತಕ್ಕೆ ಈ ಊರು ಸುತ್ತಕ್ಕೆ, ಅಲ್ಲಿ ಓಟ್ ಕೇಳಕ್ಕೆ ಇಲ್ಲಿ ಓಟ್ ಕೇಳಕ್ಕೆ ಬೇಕಾದಷ್ಟು ಕೋಟಿ ಗಂಟ ಖರ್ಚು ಮಾಡ್ತೀರಾ? ಅಟ್ಲೀಸ್ಟ್ ನಾವು ದುಡ್ದಿರೋರಿಗೆ, ದುಡ್ದಿರೋ ಮಹಿಳೆಯರಿಗೆ ಪೆನ್ಷನ್ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಾ ಅಂತ ಕೇಳ್ತಾ ಇದ್ದೀವಿ. ದಯವಿಟ್ಟು ನಮಗೆ ಪೆನ್ಷನ್ ಯೋಜನೆ ಜಾರಿಗೊಳಿಸ್ಬೇಕು ಅಂತ ಅಂದ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಎಸ್ ಎನ್ ಜಯಲಕ್ಷ್ಮಿ, ಜಿಲ್ಲಾಧ್ಯಕ್ಷೆ ಮಾತಾಡ್ತಾ ಇರೋದು. ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಒಂದು ನಿವೃತ್ತಿ ಹೊಂದಿ ಎಷ್ಟೋ ಜನ ನಿಜವಾಗ್ಲೂ ತಂದೆ ತಾಯಿಗಳೆಲ್ಲ ಬೀದಿನಲ್ಲಿದ್ದಾರೆ, ಅನಾಥಾಶ್ರಮದಲ್ಲಿದ್ದಾರೆ, ವೃದ್ಧಾಶ್ರಮದಲ್ಲಿದ್ದಾರೆ. ಯಾವುದೇ ಒಂದು ನಿವೃತ್ತಿ ಹೊಂದಿದಾಗ ನಮಗೆ ಸರ್ಕಾರದ ವತಿಯಿಂದ ಒಂದು ಸಹಾಯಧನ ಬಂದಿಲ್ಲ. ಹಾಗಾಗಿ ಮತ್ತೆ ಎಲ್ಲ BP ಶುಗರು ಪೇಷೆಂಟ್ಗಳು ಎಷ್ಟೋ ಜನ ಬೀದಿನಲ್ಲಿ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದ್ದಾರೆ. ಸರ್ಕಾರ ಇದನ್ನೆಲ್ಲ ಗಮನ ಹರಿಸಿ 40-45 ವರ್ಷದಿಂದ ನಾವು ಸೇವೆಯನ್ನು ಸಲ್ಲಿಸಿ ಬರಿಗೈಯಲ್ಲಿ ಮನೆಗೆ ಹೋಗೋದಕ್ಕೆ ನಿಜವಾಗ್ಲೂ ತುಂಬ ಕಷ್ಟಕರವಾದ ಸಂಕಟವಾದ ವಿಷಯ ಮಾಡಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ, ನಮ್ಮ ಅನಾಥಾಶ್ರಮಕ್ಕಾಗಲಿ ವೃದ್ಧಾಶ್ರಮಕ್ಕಾಗಲಿ ಹೋಗುವ ಹಾಗೆ ಮಾಡಬೇಡಿ, ದಯಮಾಡಿ ನಮಗೆ ನಿವೃತ್ತಿ ವೇತನವನ್ನು ಕೊಡಿ ಅಂತೇಳಿ ನಮ್ಮ ನಿವೃತ್ತಿ ಹೊಂದಿರುವಂಥ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಎಲ್ಲರ ಪರವಾಗಿ ನಿಮ್ಮಲ್ಲಿ ನನ್ನ ಒಂದು ಬೇಡಿಕೆ, ದಯಮಾಡಿ ನೀವು ಸ್ಪಂದಿಸ್ತೀರಾ ಅಂತ ತಿಳ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ನಿಮಗೂ ಜೊತೆಯಲ್ಲಿ ಅಪ್ಪ ಅಮ್ಮ ಅಕ್ಕ ತಂಗಿಯರು ಎಲ್ಲರ ಕಷ್ಟ ಸುಖ ಗೊತ್ತಿರುತ್ತೆ ಅಂತ ಅಂದ್ಕೊಂಡು ದಯಮಾಡಿ ನಮ್ಮ ಒಂದು ಈ ಬೇಡಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ, ನೀವು ಸಹಕರಿಸ್ತೀರಾ ಅಂತ ಕೇಳ್ಕೊತಾ ಇದ್ದೀವಿ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ.